ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಯಮಕನಮ್ಮರಡಿ ಮತ್ತೊಬ್ಬ ಜಾರಕಿಹೊಳಿ ಸಹೋದರ ಕಾಂಗ್ರೆಸ್ನ ಸಿಟಿಂಗ್ ಎಮ್ ಸತೀಶ್ ಜಾರಕಿಹೊಳಿ ಸೊ ಕಾಂಗ್ರೆಸ್ಸಿಂದ ಅವ್ರಿಗೆ ಟಿಕೆಟು ಅದರಲ್ಲೇನು ಡೌಟ್ ಇಲ್ಲ ಬಟ್ ಸ್ವಲ್ಪ ಒಂದು ಸಣ್ಣ ಅಸಮಾಧಾನ ಇದೆ ಅನ್ನೋ ಒಂದು ಲೆಕ್ಕಾಚಾರ ಇದೆ ಕೆಲವೊಂದಿಷ್ಟು ಹೇಳಿಕೆಗಳ ವಿಚಾರವಾಗಿ ಅದಾದ್ಮೇಲೆ ತಮ್ಮ ಮಕ್ಕಳನ್ನ ಬೆಳೆಸ್ತಾರೆ ಅನ್ನೋ ಒಂದು ವಿಚಾರವಾಗಿ ಕಾರ್ಯಕರ್ತನ ಬೆಳೆಸಲ್ಲ ಅನ್ನೋ ಒಂದು ವಿಚಾರವಾಗಿ ಕೆಲವೊಂದಿಷ್ಟು ಅಸಮಾಧಾನ ಇದೆ ಆದರೂ ಕೂಡ ಸತೀಶ್ ಜಾರಕಿಹೊಳಿಗೆ ಕಾಂಗ್ರೆಸ್ನ ಟಿಕೆಟು ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಇನ್ನು ಬಿಜೆಪಿಯಿಂದ ಮಾರುತಿ ಅಷ್ಟಗಿ ಜೊತೆಗೆ ಬಸವರಾಜ್ ಹುಂದ್ರಿ ಇಬ್ರು ಕೂಡ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ನೋಡ್ಬೇಕು ಯಾರಿಗೆ ಟಿಕೆಟ್ ಫೈನಲ್ ಆಗ್ಬಹುದು ಅಂತ ಕಳೆದ ಬಾರಿ ಸತೀಶ್ ಜಾರಕಿಹೊಳಿ ತುಂಬಾ ಅಂತರದಿಂದ ಏನು ಗೆದ್ದಿರ್ಲಿಲ್ಲ ಮಾರ್ಜಿನ್ ಎರಡುವ ಸಾವಿರ ಮತಗಳಿಂದ ಗೆದ್ದಿದ್ರು ಸೊ ಹೀಗಾಗಿ ಈ ಸಲ ಟಫ್ ಆಗಬಹುದು ಅಂದ್ರೆ ಅವ್ರ ನಾಮಿನೇಷನ್ ಹಾಕ್ಬಿಟ್ಟು ಹೋಗಿ ಅಂತಾರು ಟೈಪ್ ಹಾಕ ಜನ ಕಡಿಮೆ ಆಯ್ತು ಸೊ ಈ ಸರ್ ಹಂಗೆ ಹಾಕ್ಬಿಟ್ಟು ಹೋಗ್ಬಿಟ್ರೆ ಜನ ವೋಟ್ ನ ಬಿಜೆಪಿ ಹಾಕ್ಬಿಡ್ತಾರೆ ಅದ್ ಮಾಡಬೇಡಿ ಯಸ್ ಪ್ರಚಾರ ಮಾಡಿ ಅಂತ ಹೇಳೋರು ಅಂತಾರೆ ಅವರು ಓ ಹೋ ಹೋ ಮಂತ್ರ 40 ರಿಂದ ಬಂದಿಲ್ಲ 2 ಬಂದೈತೆ ಈ ಸರ್ ಅವೆಲ್ಲ ಮಾಡಕ ಆಗಲ್ಲ ಅಮೇಲ್ ಜೊತೆಗೆ ಅವರು ಹಿಂದೂ ವಿರೋಧಿ ಹೇಳಿಕೆಗಳು ಕೊಡ್ತಾರೆ ಕೊಡ್ತಾ ಇದಾರೆ ಒಂದಷ್ಟು ಅವ್ರದ್ದು ಒಂದು ಅವ್ಲು ಅವರು ಮಂತ್ರ ಪ್ರಗತಿಪರನilವು ಅವರತರ ಅವರು ದೇವರ ದಿಂಡರು ನೀವು ಯಾವುದು ನಂಬಲ್ಲಲ್ಲ ನಂಬಲ್ಲ ಸ್ಮಶಾನದಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಕಾರ್ಯಕ್ರಮ ಮಾಡ್ತಾರೆ ಅಂದ್ರೆ ತಿಳುವಳಿಕೆ ಓಕೆ ಆದರೆ ನಾನು ಅರಿವನ್ನ ಮೂಡಿಸುತ್ತಿದ್ದೇನೆ ಓಕೆ ಮತ್ತೊಬ್ಬರಿಗೆ ಭಾವನೆಗಳಿಗೆ ಕೆದಕಿ 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 ಅರಿವನ್ನ ವಿಚಾರ ಅರಿವನ್ನೂ ಕಾಂಟ್ರವರ್ ಡ್ಯಾಮೇಜ್ ಇದೆ ಡ್ಯಾಮೇಜ್ ಇದೆ ಅದನ್ನ ಸರಿಪಡ್ಸ್ರೆ ಇಲ್ಲಿ ಈ ಅಣ್ಣಾ ಸಾಹೇಬ್ ಜೊಲ್ಲೆ ಶಶಿಕಾಲ್ ಜೊಲ್ಲೆ ಇವರು ಕೂಡ ಈ ಅಮಂಕ್ರಮಡಿನ ಬಿಜೆಪಿ ಗೆಲ್ಸ್ಬೇಕು ಗೆಲ್ಸ್ಬೇಕು ಉಮೇಶ್ ಕತ್ತಿ ಏನಾರ ಬದುಕಿದ್ರೆ ಉಮೇಶ್ ಕತ್ತಿ ಏನಾರ ಬದುಕಿದ್ರೆ ಯಮಕನ ಮರಡಿಯಲ್ಲಿ ಸತೀಶ್ ಜಾರಕಿಹೊಳಿ ಅವ್ರಿಗೆ ಈಸಿ ಇರ್ಲಿಲ್ಲ ಉಮೇಶ್ ಕತ್ತಿ ಸವಾಲ್ ಹಾಕಿದ್ರು ನಾನು ಗೆಲ್ಸಿರಲ್ ಬಿಜೆಪಿನ ಅಂತ ಅಲ್ಲಿ ಉಕ್ಕೇರಿ ತಾಲೂಕ್ ಬರುತ್ತಲ್ಲ ಕೆಲವೊಂದಿಷ್ಟು ಭಾಗ ಈ ಕ್ಷೇತ್ರಕ್ಕೆ ಬರುತ್ತೆ ಯಮಕನ ಮರಡಿ ಸೇರೋ ಹಾಗಾಗಿ ಅಲ್ಲಿ ಉಕ್ಕೇರಿ ಕತ್ತಿ ಪ್ರಭಾವ ಜಾಸ್ತಿ ಇತ್ತು ಅದ ಹೇಳಿದ ಉಮೇಶ್ ಕತ್ತಿ ಬದುಕಿದ್ರೆ ಈ ಕ್ಷೇತ್ರ ಸತೀಶ್ ಜಾರಕಿಹೊಳಿಗೆ ಬಹಳಷ್ಟು ಕಷ್ಟ ಆಗಿರೋದು ಬೆವರಸ್ಬೇಕಾಗಿತ್ತು ಉಮೇಶ್ ಕತ್ತಿ ಅವ್ರ ಅಕಾಲಿಕ ನಿಧನ ಸತೀಶ್ ಜಾರಕಿಹೊಳಿ ಸ್ವಲ್ಪ ಆಗಿದೆ ಕರ್ನಾಟಕ ಟಿವಿಯ ಫೆಬ್ರವರಿ ಸರ್ವೆಯಲ್ಲಿ ಕಾಂಗ್ರೆಸ್ನ ಸತೀಶ್ ಜಾರಕಿಹೊಳಿ ಯಮಕನಮರಡಿ ವಿಧಾನಸಭಾ ಕ್ಷೇತ್ರದಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಬಿಜೆಪಿಯಿಂದ ಟಿಕೆಟ್ ಫೈನಲ್ ಆದ್ಮೇಲೆ ನೋಡ್ಬೇಕು ಕಷ್ಟ ಏನೋ ಬಟ್ ಈ ಕ್ಷಣಕ್ಕೆ ಒಂದ್ ಇನ್ನೊಂದು ವಿಷಯ ಇದೆ ಈ ಕ್ಷೇತ್ರದಲ್ಲಿ ಅಲ್ಲ ಇಲ್ಲಿ ಇವ್ರ ಬ್ರದರ್ ಬಾಲ್ಚಂದ್ರ ಜಾರಕಿಹೊಳಿ ರಮೇಶ್ ಗೆ ಕಂಪೇರ್ ಮಾಡಿದ್ರೆ ಸತೀಶ್ ಈ ಮೂವರಿಗೆ ಕಂಪೇರ್ ಮಾಡಿದ್ರೆ ಬಾಲಚಂದ್ರ ಮತ್ತೆ ರಮೇಶ್ ಬಿಜೆಪಿ ಇದಾರೆ ಈ ಮೂವರು ಬ್ರದರ್ಸ್ ಕಂಪೇರ್ ಮಾಡಿದ್ರೆ ಒಂದ್ ಸ್ವಲ್ಪ ಜಾಸ್ತಿ ಬೆವರಬೇಕಾದ್ರೂ ಸತೀಶ್ ಜಾರಕಿಹೊಳಿ ಬಾಲ್ ಚಂದ್ರ ಆರಾಮ ಗೆಲ್ತಾರೆ ರಮೇಶ್ ಆರಾಮಾಗಿ ಗೆಲ್ತಾರೆ ಸತೀಶ್ ಒಂದ್ ಸ್ವಲ್ಪ ಸರ್ಕಸ್ ಮಾಡ್ಬೇಕು ಲೈಕ್ತಿ ಸ್ವಲ್ಪ ಮನೆ ಮಂದಿ ಎಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ